ಕಾಂಗ್ರೆಸ್ ಎರಡನೆಯ ಪಟ್ಟಿ ಘೋಷಣೆಯ ಆಫ್ಟರ್ ಇಫೆಕ್ಟ್ಸ್ ಇದೀಗ ಆರಂಭ ಆಗಿದೆ. ಚಿತ್ರದುರ್ಗ ಕ್ಷೇತ್ರದ ಕಾಂಗ್ರೆಸ್ನಲ್ಲಿ ಬಂಡಾಯದ ಬಾವುಟ ಬಹಳ ಎತ್ತರವಾಗಿ ಹಾರತಾ ಇದೆ. ಚಿತ್ರದುರ್ಗ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಅನ್ನು ಕೆಸಿ ವೀರೇಂದ್ರ ಅವರು ಘೋಷಣೆ ಮಾಡಿರೋ ಹಿನ್ನೆಲೆಯಲ್ಲಿ ತಮಗೆ ಟಿಕೆಟ್ ಕೈ ತಪ್ಪಿದೆ ಅಂತ ಹೇಳಿ ಜೆಡಿಎಸ್ ಸೇರ್ಪಡೆಗೆ ಮುಂದಾಗಿದ್ದಾರೆ ಮಾಜಿ ಎಂಎಲ್ಸಿ ರಘು ಆಚಾರ್. ಈಗಾಗಲೇ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಜೊತೆ ಅವರು ಮಾತನಾಡಿದ್ದಾರೆ. ಅವರು ಮಾತನಾಡಿರುವಂತಹ ಒಂದು ಆಡಿಯೋ ಕೂಡ ಸೋಶಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿದೆ. ರಘು ಆಚಾರ್ ಜೆಡಿಎಸ್ ಸೇರ್ಪಡೆ ವಿಚಾರವಾಗಿ ಪ್ರಾಥಮಿಕ ಮಾತುಕತೆ ಮುಗಿದಿದೆ. ಹೆಚ್.ಡಿ. ಕುಮಾರಸ್ವಾಮಿ ಜೊತೆ ಮಾತಾಡಿ ಅಂತ ಸಿಎಂ ಇಬ್ರಾಹಿಂ ಅದನ್ನು ಮಾತನಾಡಿದ್ದಾರೆ. ಆಮೇಲೆ ಮಾತನಾಡ್ತೀನಿ ಅಂತ ಹೇಳಿ ಮಾಜಿ ಎಂಎಲ್ಸಿ ರಘು ಆಚಾರ್ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಜೆಡಿಎಸ್ ಕಾರ್ಯಕರ್ತನೊಬ್ಬನ ಮೊಬೈಲ್ ಮೂಲಕ ಅವರನ್ನ ಸಂಪರ್ಕ ಮಾಡಿದ್ರು ಅಂತ ಹೇಳಲಾಗಿದೆ. ಇವತ್ತು ಚಿತ್ರದುರ್ಗದ ಜೆಡಿಎಸ್ ಕಚೇರಿಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಕ್ಷದ ಸಭೆ ಇರುತ್ತೆ. ಜೆಡಿಎಸ್ ಮುಖಂಡ ಶರವಣ ಕೂಡ ಈ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಜೆಡಿಎಸ್ ಸಭೆಯ ಬಳಿಕ ಎಂಎಲ್ಸಿ ರಘು ಆಚಾರ್ ಅವರ ಮನೆಗೂ ಕೂಡ ಭೇಟಿ ಕೊಡಬಹುದು. ಅವರನ್ನ ಸೇರ್ಪಡೆ ಮಾಡ್ಕೊಳ್ಳೋದಕ್ಕೆ ಜೆಡಿಎಸ್ಗೆ ಕರೆದುಕೊಳ್ಳೋದಕ್ಕೆ ಇವತ್ತು ಮುಹೂರ್ತ ಫಿಕ್ಸ್ ಆಗಬಹುದು. ಸೊ ಚಿತ್ರದುರ್ಗದ ಇಡೀ ರಾಜಕೀಯ ಚಿತ್ರಣ ಈಗ ಬದಲಾಗುವ ಲಕ್ಷಣಗಳು ಕಾಣ್ತಾ ಇದೆ. ಸೊ ಅವರಿಬ್ಬರ ನಡುವೆ ಒಂದು ಮಾತುಕತೆ ಆಗಿದೆ. ಸಿಎಂ ಇಬ್ರಾಹಿಂ ಅವರು ರಘು ಆಚಾರ್ ಜೊತೆ ಸಂಭಾಷಣೆ ನಡೆಸಿದ್ದಾರೆ ಅಂತ ಹೇಳಲಾಗಿರೋ ಆಡಿಯೋ ಇದೀಗ ವೈರಲ್ ಆಗಿದೆ. ನಮಸ್ಕಾರ ಸರ್. ಏನ್ ಸಮಾಚಾರ ಸರ್? ನಮ್ ಲೀಡರ್ ನೀವು. ಏನ್ ಮಾಡ್ತೀರಿ ಚಿತ್ರದುರ್ಗ? ಚಿತ್ರದುರ್ಗ ಗೆಲ್ತೀನಿ ಸರ್, ಏನ್ ತೊಂದ್ರೆ ಇಲ್ಲ, ಕಂಫರ್ಟಬಲ್ ಆಗೈತೆ. ಕಾಣಿಸ್ತು ಏನು ಕುಮಾರಸ್ವಾಮಿ ಹತ್ರ ಒಂದ್ಸಲ ಮಾತಾಡಬೇಕು ಹೇಳ್ತು. ನಾ ಮಾತಾಡ್ತೀನಿ ನಿಮ್ಗೆ ಆಮೇಲೆ. ನಾನು ಮಾತಾಡ್ತೀನಿ, ಮಾತಾಡ್ತೀನಿ. ನಮಸ್ಕಾರ ಸರ್. ಏನ್ ಸಮಾಚಾರ ಸರ್? ನಮ್ ಲೀಡರ್ ನೀವು. ಏನ್ ಮಾಡ್ತೀರಿ ಚಿತ್ರದುರ್ಗ? ಚಿತ್ರದುರ್ಗ ಗೆಲ್ತೀನಿ ಸರ್, ಏನ್ ತೊಂದ್ರೆ ಇಲ್ಲ, ಕಂಫರ್ಟಬಲ್ ಆಗೈತೆ. ಕಾಣಿಸ್ತು ಏನು ಕುಮಾರಸ್ವಾಮಿ ಹತ್ರ ಒಂದ್ಸಲ ಮಾತಾಡಬೇಕು ಹೇಳ್ತು. ನಾ ಮಾತಾಡ್ತೀನಿ ನಿಮ್ಗೆ ಆಮೇಲೆ. ನಾನು ಮಾತಾಡ್ತೀನಿ, ಮಾತಾಡ್ತೀನಿ. ನಮಸ್ಕಾರ ಸರ್. ಏನ್ ಸಮಾಚಾರ ಸರ್? ನಮ್ ಲೀಡರ್ ನೀವು. ಏನ್ ಮಾಡ್ತೀರಿ ಚಿತ್ರದುರ್ಗ? ಕೇಳಿಸ್ಕೊಂಡ್ರಿ, ಮಾತುಕತೆ ಬಹುತೇಕ ಪಕ್ಕ ಆಗಿದೆ. ಜೆಡಿಎಸ್ ಸೇರ್ಪಡೆ ವಿಚಾರವಾಗಿ ಒಂದ್ಸಲ ಕುಮಾರಸ್ವಾಮಿ ಅವ್ರ ಜೊತೆ ಮಾತನಾಡು, ನಿನಗೆ ಕಾನ್ಫಿಡೆನ್ಸ್ ಇದೆಯಾ, ನಾನು ಕೂಡ ಮಾತನಾಡ್ತೀನಿ ಅಂತ ಹೇಳಿ ಸಿಎಂ ಇಬ್ರಾಹಿಂ ಇಲ್ಲಿ ಮಾತಾಡಿದ್ದಾರೆ. ರಘು ಆಚಾರ್ ಅವ್ರ ಜೊತೆ ಮಾತನಾಡಿದ್ದಾರೆ ಅಂತ ಹೇಳಲಾಗಿದೆ. ಆ್ಯಂಡ್ ಇದು ಮೋಸ್ಟ್ಲಿ ಅವರಿಬ್ಬರ ನಡುವೆ ನಿಜವಾಗ್ಲೂ ನಡೆದಿರುವಂಥ ಸಂಭಾಷಣೆ, ಇದನ್ನು ಫೇಕ್ ಅಲ್ಲ ಅನ್ನೋದು. ಇವರಿಗೂ ಕೂಡ ಯಾವುದೇ ಅಬ್ಜೆಕ್ಷನ್ಗಳಿಲ್ಲ. ಒಟ್ಟಾರೆಯಾಗಿ ಈ ಮಾತುಕತೆ ನಡೆದಿದೆ. ಮುಂದೆ ರಾಜಕಾರಣದಲ್ಲಿ ಚಿತ್ರದುರ್ಗದ ರಾಜಕೀಯ ಪರಿಸ್ಥಿತಿಯಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ. ನಮ್ಮ ಚಿತ್ರದುರ್ಗ ಪ್ರತಿನಿಧಿ ಫೋನ್ ಸಂಪರ್ಕದಲ್ಲಿದ್ದಾರೆ. ನಂಜಪ್ಪ, ಈಗಾಗಲೇ ಒಂದು ರೀತಿಯಲ್ಲಿ ಕಾಂಗ್ರೆಸ್ ನಾವು ಗೆದ್ದೇ ಬಿಡ್ತೀವಿ ಅನ್ನೋ ಹುರುಪಿನಲ್ಲಿರುವಂತಹ ಚಿತ್ರದುರ್ಗದಲ್ಲಿ ಈಗ ಈ ರಘು ಅವರ ಬೇರೆ ಪಕ್ಷದ ಸೇರ್ಪಡೆ ಕಾಂಗ್ರೆಸ್ಗೆ ಯಾವ ಮಟ್ಟದಲ್ಲಿ ಹೊಡೆತ ಆಗುತ್ತೆ? ಇನ್ನು ಸೇರ್ಪಡೆಗೆ ಮುಹೂರ್ತ ಫಿಕ್ಸ್ ಆಗಿದೆಯಾ? ಏನೇನು ಪ್ರೊಸೀಜರ್ ಇದೆ? ಈಗ ಯಾವ ಹಂತಕ್ಕೆ ಬಂದು ನಿಂತಿದೆ ಮಂಜಪ್ಪ? ಈಗ ಪ್ರಣಿತ್ ಏನ್ ಹೇಳ್ಬೋದು ಅಂದ್ರೆ, ಚಿತ್ರದುರ್ಗ ನಗರದಲ್ಲಿ ಈಗಾಗಲೇ ಅದು ಸಾಮಾನ್ಯ ವಿಧಾನಸಭಾ ಕ್ಷೇತ್ರ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಹಿಂದೆ ಅವರು ಕೂಡ ನನಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ ಅಂತೇಳಿ ಒಂದು ಕಾನ್ಫಿಡೆನ್ಸ್ ಅನ್ನು ಇಟ್ಕೊಂಡಿದ್ರು ರಘು ಆಚಾರ್ ಅವರು. ಅವರಿಗೆ ಈ ಹಿಂದೆ ಹಲವಾರು ಎಮ್ ಎಲ್ ಎಗಳು ಕೂಡ ಕಾಂಗ್ರೆಸ್ನ ನಾಯಕರು ಕೂಡ ನೀವು ಎಮ್ ಎಲ್ ಸಿ ಆಗಿ ಸಾಕು, ನೀವು ಎಮ್ ಎಲ್ ಎ ಆಗ್ಬೇಕನ್ನೋ ಒಂದು ಭರವಸೆಯನ್ನು ನೀಡಿದ್ರು. ಹಾಗಾಗಿ ಅವರು ನನಗೆ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಇದ್ರು. ಬಟ್ ಈಗ ಎರಡನೇ ಪಟ್ಟಿ ಬಿಡುಗಡೆ ಹಿನ್ನೆಲೆಯಲ್ಲಿ ಈ ಒಂದು ಶಾಕ್ ಅವರಿಗೆ ಕಾದಿದೆ ಅಂತ ಹೇಳ್ಬೋದು. ಪಪ್ಪಿ ಅವರಿಗೆ ಟಿಕೆಟ್ ಆಗಿರೋದ್ರಿಂದ ಇವರಿಗೊಂದು ಶಾಕ್ ಅಥವಾ ಅಸಮಾಧಾನ ಉಂಟಾಗಿದೆ. ಅದನ್ನ ಶಮನ ಮಾಡ್ಲಿಕ್ಕೆ ಪಪ್ಪಿ ಅವರು ಭೇಟಿ ಮಾಡಿದ್ರು, ಆದ್ರೆ ಅದು ಫಲಕಾರಿಯಾಗಿಲ್ಲ ಅನ್ನೋ ಒಂದು ಮಾತು ಬರ್ತಾ ಇದೆ. ಹಾಗಾಗಿ ಅವರು ಕೂಡ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೇ ಮಾಡ್ತೀನಿ, ಹಾಗಾಗಿ ಇದಕ್ಕೆ ಚಿತ್ರದುರ್ಗ ಜನ ಉತ್ತರ ಕೊಡ್ತಾರೆ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಮುಂದಿನ ದಿನಮಾನದಲ್ಲಿ ಅವರು ಜೆಡಿಎಸ್ ಸೇರ್ತಾರೋ ಅಥವಾ ಪಕ್ಷೇತರಾಗಿ ನಿಲ್ತಾರೋ ಅಂತಕ್ಕಂಥದ್ದು ನೋಡ್ಬೇಕಾಗಿದೆ. ಬಟ್ ಇತ್ತೀಚಿನ ಈಗಿನ ಒಂದು ಮಾಹಿತಿಯ ಪ್ರಕಾರವಾಗಿ ಅವರು ಜೆಡಿಎಸ್ ನ ಸಿಎಂ ಇಬ್ರಾಹಿಂ ಅವರನ್ನು ಭೇಟಿ ಮಾಡಿದ್ದಾರೆ ಅಂತಕ್ಕಂಥ ಒಂದು ಮಾತು ಕೇಳಿ ಬರ್ತಾ ಇದೆ.